स्वागत है आपका आई टुडे न्यूज में। मैं आपके साथ मोहम्मद नासी। आज शहर इंडी के मिनी विधान सौदा में इंडी और बल्लोली ब्लॉक कांग्रेस और यूथ कांग्रेस की जानिब से केएस ईश्वरप्पा के खिलाफ एहतजाज किया गया और केएस ईश्वरप्पा को राजनामा देने की मांग करते हुए मनवी भी दी गई। इस मौके पर इंडी और बल्लोली ब्लॉक कांग्रेस अध्यक्ष, यूथ कांग्रेस अध्यक्ष और कांग्रेस के सभी कार्यकर्ता वगैरह मौजूद थे। आइए देखते हैं। विधान परिषद विधानसभा विरोध पक्ष नायक सिद्दरामय्य साहेब आदेश हिंदी नम नायक नम शासक यशवंत रायगौड़ पाटील मार्गदर्शन प्रतिभा हमको नम राष्ट्र ध्वज के अपमान प्रयोग इवत दिवस यीतिया बीजेपी सरकार ಕಳೆದ ನಾಲ್ಕು ವರ್ಷದಿಂದ ಏನೋ ಕೆಲಸ ಮಾಡಲಾರದೆ ಬಡವ ಬಗ್ಗ ಪರಿಸ್ಥಿತಿ ಇವತ್ತೇನಾಗಿದೆ ನೆರೆಹೊಳೆಯಲ್ಲಿ ಬಂದಂತ ನೆರೆಹೊಳೆ ಬಂದಲ್ಲಿ ಅಲ್ಲಿ ಸಹಾಯ ಸಹಕಾರ ಏನೋ ಮಾಡಲಾರದಂತ ಸರ್ಕಾರ ಇದೇ ರೀತಿ ಏನ್ ಕೇಂದ್ರದಲ್ಲಿ ಮೋದಿ ಸರ್ಕಾರ ಆಡಳಿತ ಮಾಡ್ತಾ ಇದೆ ಆ ಮೋದಿ ಸರ್ಕಾರ ಏನ್ ಮಾಡಲ್ಲಪ್ಪ ಈ 8 ವರ್ಷನಾಗ ಅಂದ್ರ ಏನು ಹಿಂದಿನ ಕಾಂಗ್ರೆಸ್ ಸರ್ಕಾರ ನಮ್ಮ ಆಸ್ತಿ ಗಳಿಸಿತ್ತು ಇವರು ಅವ್ವ ಅಪ್ಪ ಏನ್ ಆಸ್ತಿ ಗಳಿಸಿತ್ತು ಹಿಂದೂ ಮುಸ್ಲಿಂ ಇದು ಈ ದೇಶದ ದೊಡ್ಡ ಸಮಸ್ಯೆ ಆಗುತ್ತದ ಹಿಂದೂ ಮುಸ್ಲಿಂ ಇಲೆಕ್ಷನ್ ಬಂತಂದ್ರೆ ಹಿಂದೂ ಮುಸ್ಲಿಂ ಇಲೆಕ್ಷನ್ ಬರಲಿಲ್ಲ ಅಂದ್ರೆ ಪಾಕಿಸ್ತಾನ ಹೋಗಿ ಕ್ರಿಯೇಟ್ ತಿನ್ನೋದು ಅವರೇ ಎರಡೂ ಅವರಿಗೆ ಗೊತ್ತದ ಹಿಂದೂ ಮುಸ್ಲಿಂ ಮಾಡೋರು ಅವರೇ ಪಾಕಿಸ್ತಾನ ಹೋಗಿ ಕ್ರಿಯೇಟ್ ತಿನ್ನೋರು ಅವರೇ ಇಂತ ಹುಚ್ಚರ ಸಹವಾಸ ನಾವು ಮಾಡ್ಕೊಂಡಿದ್ದೇವೆ ನಾವು ನಮ್ಮ ತಪ್ಪು ಏನು ಮಾಡಿದೇವಪ್ಪ ಅಂದ್ರೆ ಇಂತ ಹುಚ್ಚರಿಗೆ ನಂಬಿ ನಮ್ಮ ಈ ದೇಶ ಈ ರಾಜ್ಯ ಇಂತ ಉತ್ತರ ಕೈ ಕೊಟ್ಟಿದೆ ಅದಕ್ಕೆ ಬರುವ ದಿನಮಾನದಲ್ಲಿ ಈ ರಾಜ್ಯದ ಜನತೆ ಎಚ್ಚೆತ್ತುಕೊಂಡು ಮಾನ್ಯ ಸಿದ್ದರಾಮಯ್ಯ ಇದ್ದಾಕರ ಯಾವ ಧರ್ಮದವರಿಗೂ ಅನ್ಯಾಯ ಆಗಿಲ್ಲ ನಾವು ಇಲ್ಲಿ ಬಂದಿರುವಂತ ರೈತರು ಮತ್ತು ಪ್ರತಿಯೊಂದು ಜಾತಿ ಪ್ರತಿಯೊಂದು ಸಮಾಜದವರು ಇದು ತಿಳ್ಕೋಬೇಕು ಅವಾಗ ಏನು ಸೌಲಭ್ಯ ಸಿಕ್ಕಿತ್ತು ಇವತ್ತು ನಿಮಗೆ ಈ ತಾಲೂಕು ಆಡಳಿತದಲ್ಲಿ ಏನು ಸೌಲಭ್ಯ ಸಿಗಲಾಗುತ್ತೋ ಅನ್ನೋದು ನೀವು ಯೋಚನೆ ಮಾಡಬೇಕು ಇಂತ ಪುರೋಹಿತ ಸರ್ಕಾರವನ್ನು ಕಿತ್ತು ಒಯ್ಯೋದೇ ನಮ್ಮ ಕೆಲಸ ದಯವಿಟ್ಟು ತಾವೆಲ್ಲರೂ ನಮ್ಮ ಕೈ ಜೋಡಿಸಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಯನ್ನು ಮಾಡಿ ಈ ದುಷ್ಟ ಹಾಗೂ 40% ಕಮಿಷನ್ ಸರ್ಕಾರವನ್ನು ಒಂದು ತೆಗೀವಿ ಆಗಿರುವ ಕೆಲವು ದಿನಗಳ ಹಿಂದೆ ಆಗಿರುವ ಕೆಲವು ಬೆಳವಣಿಗೆಗಳು ಏನಪ್ಪಾ ಅಂತಂದ್ರೆ ಈ ರಾಜ್ಯದಲ್ಲಿ 3 ವರ್ಷ ಆಯ್ತು ಈ ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬಂದು ಅವರು ಈ 3 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಈ ರಾಜ್ಯದಲ್ಲಿ ಮಾಡದೆ ಚುನಾವಣೆ ಹತ್ತಿರ ಬಂದಾಗ ಈ ಕೋಮು ಸೌಹಾರ್ದತೆಯನ್ನು ಕೆಡಿಸುವ ಸಲುವಾಗಿ ಜನರಲ್ಲಿ ಕೋಮು ಭಾವನೆಯನ್ನು ಕೆರಳಿಸುವಂತಹ ಈ ಹಿಜಾಬ್ ಕೇಸರಿ ಶಾಲು ಈ ಎಲ್ಲ ಇಶ್ಯೂಗಳನ್ನು ಎಬ್ಬಿಸಿಬಿಟ್ಟು ಜನರ ಮನಸ್ಸುಗಳನ್ನು ಒಡೆದು ಆಳಬೇಕು ಅನ್ನೋ ಒಂದು ದುರುದ್ದೇಶದಿಂದ ಕೂಡಿ ಆ ಘಟನೆ ನಡೆಸಿದ್ರು ಆ ಘಟನೆ ಸಮರ್ಥಿಸಿಕೊಳ್ಳುವ ಸಲುವಾಗಿ ಈ ರಾಜ್ಯದ ಒಬ್ಬ ಸಚಿವ ಮುಂದಿನ ದಿನಮಾನದಲ್ಲಿ ಕೇಸರಿ ಶಾಲಾದ ನಾವು ಕೆಂಪು ಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸ್ತೀವಿ ಅಂತೇಳಿ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡುವಂತಹ ಘಟನೆ ನಾವೆಲ್ಲ ನೋಡಿದ್ವಿ ಅದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಭಾರತ ದೇಶ ರಾಷ್ಟ್ರ ಧ್ವಜ ಯಾಕಪ್ಪ ಅಂತಂದ್ರೆ ಸಂಘಟನೆ ಶಾಂತಿ ಹಾಗೂ ಸಮೃದ್ಧಿಯ ಸಂಕೇತವಾಗಿ ನಾವು ತ್ರಿವರ್ಣ ಧ್ವಜವನ್ನು ಗೌರವಿಸ್ತೀವಿ ಆ ತ್ರಿವರ್ಣ ಧ್ವಜಕ್ಕೆ ಅವಮಾನ ಮಾಡೋದ್ರ ದೃಷ್ಟಿಯಲ್ಲಿ ಈ ಕೆಎಸ್ ಈಶ್ವರಪ್ಪನವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಖಂಡಿಸಿ ಕೆಎಸ್ ಈಶ್ವರಪ್ಪ ಅವರನ್ನ ಸರ್ಕಾರ ಮಂತ್ರಿ ಸ್ಥಾನದಿಂದ ವಜಾಗೊಳಿಸುವವರಿಗೆ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತದೆ ಹಾಗೂ ರಾಜ್ಯ ಕಾಂಗ್ರೆಸ್ ಹಾಗೂ ಈ ತಾಲೂಕಾ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳ ನಾನು ಈ ಹೇಳಿಕೆಯನ್ನು ಖಂಡಿಸಿ ಅವರನ್ನ ವಜಾ ಮಾಡಬೇಕು ಅಂತೇಳಿ ನಾನೆಲ್ಲರ ಮುಖಾಂತರ ಆಗ್ರಹಿಸಿ ನನ್ನ 2 ಮಾತು ಕೀಳವಾಗಿ ಮಾತಾಡಿ ಏನಪ್ಪಾ ಕೆಂಪು ಕೋಟೆಯಲ್ಲಿ ಕೇಸರಿ ಧ್ವಜವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಹಾರಿಸಿರೋದಿಲ್ಲ ಅದು ಸರಿಯಲ್ಲ ಅಂತ ನಾನು ಹೇಳಬೇಕೇನೆ ಬಹುಶಃ ಅವರು ಸಂವಿಧಾನವನ್ನು ಮರೆತಿರಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಪ್ರಕಾರ ಅವರು ಒಂದು ಕಾಲದಲ್ಲಿ ಧ್ವಜ ಎಲ್ಲೇ ಆದರೂ ಹಾರಿಸಿರಬಹುದು ಅದು ಕಳೆದ ನಿಂತಕರೆ ಅದು ಅವರಿಗೆ ಕೊಟ್ಟಿದ್ದೆ ಯಾರಾದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹುಶಃ ಅವರು ಮರೆತು ಬಿಸಿದ ವಿತರಣೆ ಮಾಡತ್ತಾರು ಜನರಿಗೆ ಯಾ ಮಾರಿಸಿ ಬರ ತೀರ್ಮಾನಗಳಲ್ಲಿ 23 ಚುನಾವಣೆ ನಡೆದಿರ್ತಾವ ಅದರಲ್ಲಿ
ಬೇರೆ ಬೇರೆ ಜಾತಿಯವರಿಗೆ ಒಂದು ಬೇರೆ ವಿಷಯ ತಂದ ಎಂಕಿ ಹಚ್ಚಂತ ಕೆಲಸ ಏನ್ ಮಾಡ್ತಾರೆ ಈಶ್ವರಪ್ಪ ಅವರು ಅದು ಸರಿಯಲ್ಲ ಯಾಕಂದ್ರೆ ಇದು ನಮ್ಮ ಭಾರತ ದೇಶ ನಾವೆಲ್ಲರೂ ಪ್ರತಿಯೊಂದು ಕೌರಿ ಹೇಳ್ತಿದ್ವು ಅಂತಂದ್ರಾಗಿದ್ದೀವಿರೋ ಅಂತಂದ್ರಂಗ ಬಾಳ್ತೀವಿ ಸೌಹಾರ್ದತೆ ಬಗ್ಗೆ ಮಾತಾಡ್ತೀವಿ ಆದ್ರೆ ಬಿಜೆಪಿ ಸರ್ಕಾರ ಮಾಡಿದ್ವಿ ಎಂಕಿ ಹಚ್ಚಲ್ ಕೆಲಸ ಮಾಡುತ್ತದೆ ಅಭಿವೃದ್ಧಿ ಒಟ್ಟೆ ಮಾಡಲ್ಲ ಇನ್ನೊರಿಗೆ ತನ ನಡೇ ಇಲ್ಲ ಅವರು ಅದಕ್ಕಾಗಿ ಅವರಿಗೆ ತಡಿಪಾರು ಮಾಡಬೇಕು ಅವರಿಗೆ ರಾಜೀನಾಮೆ ಹಾಕೊಂಡ್ರೆ ಮತ್ತೆ ಎಲೆಕ್ಷನ್ ನಿಲ್ಲುತ್ತಾರೆ ಅವರು ಆದ್ರೆ ಈ ನಮ್ಮ ಭಾರತ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಹೇಳಿ ಈಗಾಗಲೇ ಬೋರಾಮಣಿಯವರು ಹೇಳಿದಾಗ ಈಶ್ವರಪ್ಪ ಅಂತ ಅಂದ್ರೆ ಬಾಯಿಬೋಡಕ್ಕೆ ಈಶ್ವರಪ್ಪ ಈಶ್ವರಪ್ಪ ಅಂದ್ರೆ ವಿಶೇಷವಾಗಿ ಬಾಯಿಲಿ ಏನು ಹೇಳ್ತಾನೋ ಗುಣೇ ಇಲ್ಲ ಸಂಘ ಪರಿವಾರದೊಳಗೆ ಏನಾದರೂ ವಿಶೇಷವಾಗಿ ಏನಪ್ಪ ಹೇಳ್ಬೇಕಾದ್ರೆ ಬಿಜೆಪಿಗಳು ಒಂದು ಮೂರ್ ನಾಲ್ಕು ಜನ ಅದಾರ ಸಿದ್ದರಾಮಯ್ಯನ ವಿರುದ್ಧ ಏನಾದರೂ ಮಾತಾಡ್ಬೇಕು ಈಶ್ವರಪ್ಪನೇ ಬೇಕು ಈಶ್ವರಪ್ಪ ಮಿನಿಸ್ಟರ್ ಮಾಡೋದು ಒಂದೇ ಒಂದು ಉದ್ದೇಶ ಅಂದ್ರೆ ಅಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಮಾಡೋಕೆ ಒಂದೇ ಒಂದು ಉದ್ದೇಶ ಅಂತ ಈಶ್ವರಪ್ಪನನ್ನು ಅಲ್ಲಿ ಮಿನಿಸ್ಟರ್ ಮಾಡ್ಯಾರ ಈಶ್ವರಪ್ಪ ಒಬ್ಬ ಒಳ್ಳೆ ರಾಜಕಾರಣಿಗಳು ಅವ್ರ ಬಗ್ಗೆ ನಾವೇನು ಭಾಳ ಅವಮಾನಕರ ಹೇಳೋದಿಲ್ಲ ಒಬ್ಬ ಉಪಮುಖ್ಯಮಂತ್ರಿ ಆಗೇನಪ್ಪ ಅಂದ್ರೆ ದೇಶದ ವಿರುದ್ಧವಾಗಿ ದೇಶದ್ರೋಹ ಏನಪ್ಪ ಅಂದ್ರೆ ಎಂತ ಅದ್ರದ ಈ ದೇಶ ಇರುವವರಿಗೆ ಇವತ್ತ ನಾಳೆ ಅವ್ರೇನ ನೂರಾರು ವರ್ಷಗಳ ನಂತರ ಈ ದೇಶದಾಗ ಏನಪ್ಪ ಅಂದ್ರೆ ಕೇಸರಿ ಧ್ವಜ ಅಂತ ತಿಳ್ಕೊಂಡು ಮೊನ್ನೆ ಪೇಪರ್ದಾಗ ಅವರು ಹೇಳಿಕೆ ಕೊಟ್ರೆ ಅದು ಯಾವ ಕಾಲಕ್ಕೂ ಅಸಾಧ್ಯ ಈ ಭಾರತ ದೇಶ ಎಲ್ಲಿತನ ಇರ್ತದೆ ಅಲ್ಲಿ ತನಕ ಭಾರತದ ಧ್ವಜ ಯಾವ ಕಾಲಕ್ಕೂ ಚೇಂಜ್ ಆಗಲ್ಲ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ನಾವು ಈಶ್ವರಪ್ಪನ ಗಂಟಾಗ ಹೋಗಿ ಇವತ್ತಿನ ದಿನ ಈ ಪ್ರೊಟೆಸ್ಟ್ ವಿಧಾನಸಭೆ ಒಳಗೂ ನಡೆದಿದೆ ಹಗಲು ರಾತ್ರಿ ಕೂಡ ರಾತ್ರಿನೂ ನಮ್ಮ ಎಲ್ಲ ಶಾಸಕರು ಅಲ್ಲೇ ವಿಧಾನಸೌಧದೊಳಗೆ ಮಲ್ಕೊಳತ್ತಾರ ಕಾರಣ ಏನಪ್ಪ ಅಂದ್ರೆ ಈಶ್ವರಪ್ಪನವರು ಏನು ಹೇಳ್ತಾರೆ ಈ ವಿಧಾನ ಪ್ರಕಾರ ಸ್ಟಾರ್ಟ್ ಆದ ಬಳಕ ಒಂದು 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 ಕಡೆ ಏನು ಹೇಳ್ತಾರೆ ಅಂದ್ರೆ ಈ ದೇಶದ ಧ್ವಜನೇ ಕೇಸರಿ ಬಣ್ಣದವ್ರದ್ದು ಏನು ಭಗವಾ ಧ್ವಜ ಅದಲ್ಲ ಅದನ್ನೇ ರಾಷ್ಟ್ರೀಯ ಧ್ವಜವನ್ನಾಗಿ ಮಾಡ್ತೇವೆ ಅಂತ ಹೇಳಿ ಇವತ್ತಿನ ದಿನ ಯಾರು ಈಶ್ವರಪ್ಪನವ್ರು ಹೇಳ್ತಾರೆ ನಾವೇನು ಹೇಳ್ತೇವಪ್ಪ ಅಂದ್ರೆ ನಿಮ್ಮ ನಾಲಿಗೆಗೆ ಮತ್ತು ಮೆದುಳಿಗೆ ಒಟ್ಟ ಅಡ್ಜಸ್ಟ್ಮೆಂಟೇ ಇಲ್ಲ ಒಟ್ಟ ನೇರವಾದ ಸಂಪರ್ಕ ಇಲ್ಲ ನಮಗೆ ಅನಿಸ್ಲತ್ತದೆ ಕೇವಲ ನಿಮ್ಮ ಬಿಜೆಪಿಯವ್ರ ಹೇಳಿಕೆ ಏನೋಪ್ಪ ಯುವಕರಿಗೆ ಬರೇ ಉದ್ರಿಕ್ತ ಮಾಡೋದು ಅಷ್ಟೇ ಅದ ಹೊರತಾಗಿ ಈ ದೇಶದೊಳಗೆ ಅಭಿವೃದ್ಧಿ ಏನು ಮಾಡಬೇಕು ಯಾವ ಕಾರ್ಯಗಳನ್ನು ಮಾಡಿದ್ರೆ ಈ ದೇಶ ಮುನ್ನಡೆ ಬರ್ತದೆ ಅನ್ನೋದು ಯಾರು ಬಿಜೆಪಿ ನಾಯಕರು ಒಬ್ಬರ ಹತ್ರನೂ ಈ ವಿಷಯಗಳಿಲ್ಲ ಇವತ್ತಿನ ದಿನ ಇವತ್ತಿನ ಮೋದಿ ಸರ್ಕಾರ ಆಗಿರ್ಬೋದು ಇವತ್ತಿನ ಬೊಂಬೈ ಸರ್ಕಾರ ಆಗಿರ್ಬೋದು ಆ ರೀತಿ ನಡೀತದ ನಾವು ಒಂದು ಒಂದು ಹೆಚ್ಚಿಗೆ ಕೊಡ್ತೇವೆ ಇವತ್ತಿನ ದಿನ ಕೇವಲ ಮೊದಲು ನಾವು ಬರೀ ದಲಿತರು ಅಷ್ಟೇ ಹೋರಾಟ ಮಾಡ್ತಿದ್ದೇವೆ ಇವತ್ತು ದಲಿತರು ಮುಸ್ಲಿಮರು ಹಿಂದುಳಿದ್ರು ಒಟ್ಟು ಮಂದಿ ಕೂಡತ್ತಿದ್ದೇವೆ ಇನ್ನೊಂದು ಸ್ವಲ್ಪ ದಿನ ನೀವೇನೋ ಇದೇ ರೀತಿ ನೀವು ಕುಚೇಷ್ಟು ಮುಂದುವರೆದ್ರೆ ಈ ದೇಶದೊಳಗೆ ಈ ಎಲ್ಲ ಸಂಖ್ಯಾ ಸಮುದಾಯದವರು ಒಂದಾದ್ರೆ ನೀವು ಎಲ್ಲಿರ್ತೀರಿ ಅನ್ನೋದು ಗೊತ್ತಿರೋದಿಲ್ಲ ಬಿಜೆಪಿ ಅವ್ರು ಏನು ಮಾಡಕತ್ತಾರಪ್ಪ ಅಂತಂದ್ರೆ ತಾವೆಲ್ಲ ಸೂಕ್ಷ್ಮ ಗಮನಿಸಬೇಕು ನಾನು ಮಾಧ್ಯಮದ ಮುಖಾಂತರ ನಮ್ಮೆಲ್ಲ ಹಿಂದೂ ಪರ ಜನಸಂಖ್ಯೆ ಮುಸ್ಲಿಂ ಜನಸಂಖ್ಯೆಯಲ್ಲಿ ಈ ರಾಜ್ಯ ಸರ್ಕಾರ ಜನಸಂಖ್ಯೆ ಬಳಿ ಎಲ್ಲರನ್ನು ಮನವಿ ಏನು ಮಾಡ್ತೀರಪ್ಪ ಅಂತಂದ್ರೆ ಅವರು ಬರುವಂಥ 23 ಚುನಾವಣೆ ಸಲುವಾಗಿ ಇವೆಲ್ಲ ಗಿಮಿಕ್ ಮಾಡ್ತಾ ಇದ್ದಾರೆ ಬಂಧುಗಳೇ ನೀವೆಲ್ಲ ಅರ್ಥ ಮಾಡ್ಕೊರಿ ಈಗಾಗಲೇ 5 ವರ್ಷ 4 ವರ್ಷ ಗತಿಸಿ ಹೋಗ್ಯದ ನೀವೆಲ್ಲ ಯಾವ ಪರಿಸ್ಥಿತಿ ಒಳಗೆ ರಾಜ್ಯ ಸರ್ಕಾರ ಆಳಕತ್ತಾರ ನಮ್ಮನ್ನು ಯಾವ ಥರ ದುಡಿಸ್ಕೊಳಕತ್ತಾರ ಯಾವುದೇ ಕಾಮಗಾರಿಗಳಿಲ್ಲ ಯಾವುದೇ ಕೆಲಸಗಳಿಲ್ಲ ಎಲ್ಲ ಅಧಿಕಾರಿಗಳನ್ನು ಜೀತಕ್ಕೆ ನಿಂತು ದುಡಿಸ್ಕೊಳಕತ್ತಾರ ಅಧಿಕಾರಿಗಳು ಸಹ ಇದರಲ್ಲಿ ತಾವು ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ ಬಂಧುಗಳೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ದಿವಸ ಎಲ್ಲ ಈ ಶಾಲಾ ಮಕ್ಕಳಲ್ಲಿ ಇದು ಉಡಿಸ ಕಾರಣ ಇಂಥ ಈಶ್ವರಪ್ಪನಂತವರು ಒಂದು ಏನೋ ಒಂದು ಎಬ್ಸೋದು ಚುನಾವಣೆ ಬತ್ತಪ್ಪ ಒಂದು ಏನೋ ಎಬ್ಸೋದು ಒಂದು ಮಾಡೋದು ಅದೊಂದು ಚುನಾವಣೆ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಮಾಡಿ 40% ಕಮಿಷನ್ ಮಾಡಿಕೊಂಡು ತಾವೆಲ್ಲರೂ ಈ ಥರ ರಾಜ್ಯಭಾರ ಆಳ್ಗತ್ತಾರ ದಯಮಾಡಿ ಬಂಧುಗಳಲ್ಲಿ ಮಾಧ್ಯಮದ ಮುಖಾಂತರ ಒಂದೇ ಒಂದು ಮಾತು ಹೇಳ್ತೀನಿ ತಾವೆಲ್ಲರೂ ಮತದಾರರು ಜಾಗೃತರಾಗಿ ಬರುವ 23 ಚುನಾವಣೆಯಲ್ಲಿ ನಾವೆಲ್ಲರೂ ಸೇರಿ ತಕ್ಕ ಉತ್ತರವನ್ನು ಕಲಿಸೋಣ ಅಂತ ಹೇಳಿ ಈ ಸರ್ಕಾರವನ್ನು ಇಳಿಸಿ ನಮ್ಮ ಮತ್ತೆ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ತಂದು ಜನರಿಗೆ ಬಡ ಜನರಿಗೆ ಅನುಕೂಲ ಮಾಡಿಕೊಡುವ ಅಂತ ಹೇಳುವ ಮುಖಾಂತರ ನಾವು ವೇದಿಕೆ ಮುಖಾಂತರ ಹೇಳ್ತೀನಿ ಯಾಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಸಮಾಜವನ್ನ ಯಾಕೆ ಇವರು ಹೊಡೆದು ಆಡ್ತಾ ಇದ್ದಾರೆ ಅಂತಂದ್ರೆ ಇದು ಹಿಟ್ಲರ್ ಈಗ ತಾನೆ ನಮ್ಮ ಹಿರಿಯರು ಹೇಳಿದ್ರು ಹಿಟ್ಲರ್ನ ಇದೇ ಒಂದು ವ್ಯವಸ್ಥೆ ಇತ್ತು ಇದೇ ರೀತಿ ಈ ಬಿಜೆಪಿ ಅವರು ಏನಪ್ಪಾ ಅಂತಂದ್ರೆ ಸಮಾಜವನ್ನು ಹೊಡೆದು ತಾವು ಅಧಿಕಾರಕ್ಕೆ ಇರಬೇಕು ಉಳ್ಕೋದವ್ರು ಏನಪ್ಪಾ ಅಂತಂದ್ರೆ ಈ ಏನು ಓಟ್ ಹಾಕೋದು ಹೋಗೋದು ಅವರನ್ನು ಉಪಯೋಗಿಸಿಕೊಂಡು ತಾವು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂತಹ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಜನ ಎಚ್ಚೆತ್ತುಕೊಳ್ಬೇಕು ಜನ ಪ್ರಜ್ಞಾವಂತರಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು ಪ್ರಜ್ಞಾವಂತರು ಈ ದೇಶದಿಂದ ಪ್ರಜ್ಞಾವಂತರು ಏನಾದರೂ ಈ ರಾಜಕಾರಣದಿಂದ ದೂರ ಉಳಿದ್ರ ಅರೆ ಪ್ರಜ್ಞಾವಂತರು ರಾಜ್ಯಕ್ಕೆ ರಾಜ್ಯಭಾರ ಮಾಡ್ತಾರ ಆದ್ದರಿಂದ ಕಾಂಗ್ರೆಸ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನಪ್ಪಾ ಅಂತಂದ್ರೆ ರಾಜ್ಯಪಾಲರು ತಕ್ಷಣ ರಾಜೀನಾಮೆ ಕೊಟ್ಟು ಆತನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೇರಿಸಿ ಆತನನ್ನ ಮನೆ ಕೊಡ್ಬೇಕು.
इंडी शहर के अगरखेर रोड सुरपुर अस्पताल के करीब नवाज एंटरप्राइजेस आइसक्रीम और बेकरी और साथ ही अमूल के डिस्ट्रीब्यूटर और होलसेलर हैं, जहां आप लोगों के लिए कई तरह के आइसक्रीम्स और स्नैक्स की चीज़ें मौजूद हैं। अगर आपको आइसक्रीम और स्नैक्स पसंद है तो विजिट करें नवाज आइसक्रीम और बेकरी शॉप में और लुत्फ उठाएं ठंडे और कई तरह के फ्लेवर्ड आइसक्रीम का और स्नैक्स का। कॉन्टैक्ट करें फयाज इंडिकर से, जिनका नंबर है 9986108676 और 9880870676।